ರಕ್ಷಿತಾ ಮೇಡಮ್ಗೂ ಅಷ್ಟೇ ನಾ ಕೇಳ್ಕೊಳ್ತೀನಿ, ಬರೀ ಇಂಗ್ಲೀಷೇ ಮಾತಾಡ್ತೀರಾ, ಇಷ್ಟು ವರ್ಷ ಇಂಡಸ್ಟ್ರೀಲಿ ಇದ್ದೀರಾ, ಇಷ್ಟೊಂದು ಕನ್ನಡ ಮಾಡಿದ್ದೀರಾ, ನಿಮ್ಮ ಯಜಮಾನರು ಅಪ್ಪಟ ಕನ್ನಡ ಪ್ರೇಮಿ, ಅವ್ರ ಜೊತೆ ಇದ್ದು ನೀವು ಇನ್ನೂ ಇಂಗ್ಲೀಷೇ ಮಾತಾಡ್ತೀರಾ ಅಂದರೆ ಏನರ್ಥ? ಅದು ಮಾಡಬಾರ್ದು. ಯಾಕಂದರೆ ನಾವು ಕನ್ನಡದಲ್ಲಿ ಹುಟ್ಟಿದವರು, ಕನ್ನಡದ ನೆಲದಲ್ಲಿ ಹುಟ್ಟಿದವರು, ಕನ್ನಡ ಬೇಕು ನಮಗೆ. ಬೇರೆ ಭಾಷೆನ ನಾವು ದ್ವೇಷ ಮಾಡೋದು ಬೇಡ, ಬಟ್ ನಾವೇ ಮಾತಾಡೋದಿಲ್ಲ ಅಂದರೆ ಮತ್ತು ಬೇರೆಯವ್ರಿಗೆಲ್ಲ ಹೇಳ್ತೀರಾ ಕನ್ನಡ ನೋಡಿ, ಕನ್ನಡ ಮಾತಾಡಿ, ಕನ್ನಡ ಪಿಕ್ಚರೇ ನೋಡಿ, ಎಲ್ಲ ನೋಡಿ ಅಂತ ಹೇಳ್ಬಿಟ್ಟು ನೀವೇ ಜಡ್ಜ್ಗಳಾಗಿ ನೀವೇ ಮಾತಾಡಲ್ಲ, ಇನ್ನು ಹೆಂಗೆ ಕನ್ನಡ ಉಳಿಯುತ್ತೆ?